ಅದೊಂದು ಸಣ್ಣ ಹಳ್ಳಿ. ಆ ಹಳ್ಳಿ ಇದ್ದದ್ದು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿಯ ತಪ್ಪಲಿನಲ್ಲಿ. ಆ ಹಳ್ಳಿಯಲ್ಲಿ ಒಂದು ಅತ್ತಿಮರವಿತ್ತು. ಅದರ ಕೆಳಗೆ ಒಬ್ಬಾತ ಮಲಗಿಕೊಂಡಿದ್ದ. ಅವನು ಬಾಳಿನಲ್ಲಿ ತುಂಬಾ ಅತೃಪ್ತನಾಗಿದ್ದ. ಇದ್ದಕ್ಕಿದ್ದಂತೆ ಅವನ ಕಣ್ಣು ಸಮೀಪದಲ್ಲಿದ್ದ ಕುಂಬಳ ಬಳ್ಳಿಯ ಮೇಲೆ ನೆಟ್ಟಿತು. ಕುಂಬಳದ ಬಳ್ಳಿ ನೆಲದ ಮೇಲೆಲ್ಲಾ ಹಬ್ಬಿತ್ತು. ಆ ಅತೃಪ್ತ ಮನಸ್ಸಿನಲ್ಲಿಯೇ ಈ ರೀತಿ ಆಲೋಚಿಸಿದ. ಅಯ್ಯೋ ದೇವರೇ, ನಿನಗೆ ಬುದ್ಧಿ ಇದೆ ಎಂದು ಯಾರು ಹೇಳಿದ್ರು? ನೀನೆಲ್ಲೋ ಮೂರ್ಖನೇ ಇರಬೇಕು. ನಾನು ಮಲಗಿರುವುದು ಇಷ್ಟೊಂದು ದೊಡ್ಡ ಮರದ ಅಡಿ, ಆದರೆ ಅದರ ಹಣ್ಣು ಒಂದು ಸಣ್ಣ ಗೋಲಿಗಾತ್ರವೂ ಇಲ್ಲ. ನೀನು ಹೀಗೆ ಮಾಡಬಹುದೇ? ಇಷ್ಟು ದೊಡ್ಡ ಮರದ ತುಂಬ ಪುಟ್ಟ ಹಣ್ಣು, ಅದೇ ನೆಲದ ಮೇಲೆ ಹರಡಿಕೊಂಡಿರುವ ಬಳ್ಳಿಯಲ್ಲಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳು. ನೀನು ದೊಡ್ಡ ಮರದಲ್ಲಿ ಕುಂಬಳಕಾಯಿಗಳು ಬಿಡುವ ಹಾಗೆ ಮಾಡಿ ನೆಲದ ಬಳ್ಳಿಯ ಮೇಲೆ ಅತ್ತಿ ಹಣ್ಣು ಬಿಡುವ ಹಾಗೆ ಮಾಡಿದಿದ್ದರೆ ನಿನ್ನನ್ನು ಮೆಚ್ಚಿಕೊಳ್ಳುತ್ತಿದ್ದೆ. ಇನ್ನು ಆ ಅತೃಪ್ತ ಮಾತು ಮುಗಿಸಿರಲಿಲ್ಲ. ಅಷ್ಟರಲ್ಲೇ ಮೇಲಿಂದ ಒಂದು ಅತ್ತಿ ಹಣ್ಣು ಅವನ ಹಣೆ ಮೇಲೆ ಟಪ್ಪೆಂದು ಬಿತ್ತು. ಅಷ್ಟಕ್ಕೆ ಸ್ವಲ್ಪ ನೋವಾಯಿತು. ಆಗ ಆ ಅತೃಪ್ತ ಮಾತು ಮುಂದುವರೆಸಿ, ಭಲೇ ಭಲೇ ದೇವರೇ, ನಾನೆಂತಹ ತಪ್ಪು ಮಾತನಾಡಿದೆ? ನೀನು ನಿಜವಾಗಿಯೂ ಬುದ್ಧಿವಂತ. ಒಂದು ವೇಳೆ ಕುಂಬಳಕಾಯಿಯನ್ನು ಎತ್ತರದ ಮರದ ಮೇಲೆ ಬಿಡುವ ಹಾಗೆ ಮಾಡಿದ್ದರೆ, ಅದೇನಾದರೂ ಅತ್ತಿ ಹಣ್ಣು ಬಿದ್ದ ಹಾಗೆ ನನ್ನ ಹಣೆ ಮೇಲೆ ಬಿದ್ದಿದ್ದರೆ ನಾನು ಇಷ್ಟು ಹೊತ್ತಿಗೆ ಸತ್ತೇ ಹೋಗುತ್ತಿದ್ದೇನೇನೋ. ನಿಜವಾಗಿಯೂ ನೀನು ದಯಾಳು ಎಂದು ಹೇಳಿಕೊಂಡು ಎದ್ದು ಹೋದ ಮೆಲ್ಲನೆ. ಅತೃಪ್ತನಿಗೆ ಬುದ್ಧಿ ಬಂದ ಹಾಗಾಗಿತ್ತು.